ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ದರ್ಶನ್ ಅವರ ಕೆಲವು ಫಿಲ್ಮ್ಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಯಾವ ಇಯರ್ಗೆ ರಿಲೀಸ್ ಆಗಿತ್ತು, ಅದರ ಬಜೆಟ್ ಎಷ್ಟು, ಹಾಗೂ ಇದು ಫ್ಲಾಪ್ ಅಥವಾ ಹಿಟ್ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಅದೇ ರೀತಿ ಮೊದಲದಾಗಿ ಅಯ್ಯ, ಈ ಫಿಲ್ಮ್ 2005 ರಿಲೀಸ್ ಆಗಿತ್ತು. ಹಾಗೆ ಈ ಫಿಲ್ಮ್ನ ಬಜೆಟ್ ಬಂದು 1 crore. ಹಾಗೆ ಈ ಫಿಲ್ಮ್ನ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ 2 crore ಕಲೆಕ್ಷನ್ ಮಾಡುತ್ತಾ ಹಿಟ್ ಆಗಿತ್ತು. ಹಾಗೆ ನಂಬರ್ 2 ಶಾಸ್ತ್ರಿ, ಈ ಫಿಲ್ಮ್ 2005 ರಿಲೀಸ್ ಆಗಿತ್ತು. ಹಾಗೆ ಈ ಫಿಲ್ಮ್ನ ಬಜೆಟ್ ಬಂದು 1 crore 50 lakhs. ಹಾಗೆ ಈ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 1 crore ಕಲೆಕ್ಷನ್ ಮಾಡುತ್ತಾ ಫ್ಲಾಪ್ ಎಂದು ಘೋಷಣೆಗೊಂಡಿದೆ. ಹಾಗೆ ನಂಬರ್ 3 ಸ್ವಾಮಿ, ಈ ಫಿಲ್ಮ್ 2005 ರಿಲೀಸ್ ಆಗಿತ್ತು. ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 1 crore ಆಗಿದ್ದು, ಹಾಗೆ ಬಾಕ್ಸ್ ಆಫೀಸಲ್ಲಿ ಈ ಫಿಲ್ಮ್ 2 crore 50 lakhs ಕಲೆಕ್ಷನ್ ಮಾಡುತ್ತಾ ಹಿಟ್ ಎಂದು ಘೋಷಣೆಗೊಂಡಿತ್ತು ಅಂತ ಹೇಳ್ಬೋದು ಸ್ವಾಮಿ ಫಿಲ್ಮ್. ಹಾಗೆ ನಂಬರ್ 4 ಮಂಡ್ಯ, ಈ ಫಿಲ್ಮ್ 2006 ರಿಲೀಸ್ ಆಗಿ ಈ ಫಿಲ್ಮ್ ಬಜೆಟ್ ಬಂದು 2 crore ಆಗಿದೆ. ಹಾಗೆ ಈ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 2 crore 50 lakhs ಕಲೆಕ್ಷನ್ ಮಾಡುತ್ತಾ ಎವರೇಜ್ ಎಂದು ಘೋಷಣೆಗೊಂಡಿತ್ತು ಅಂತ ಹೇಳ್ಬೋದು. ಅದೇ ರೀತಿ 5ನೇ ಫಿಲ್ಮ್ ಸುಂಟರಗಾಳಿ, ಈ ಫಿಲ್ಮ್ 2006 ರಿಲೀಸ್ ಆಗಿ ಬಜೆಟ್ ಬಂದು 1 crore ಆಗಿದ್ದು, ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಅದು ಕೂಡ 1 crore ಆಗುತ್ತಾ ಫ್ಲಾಪ್ ಎಂದು ಘೋಷಣೆಗೊಂಡಿತ್ತು ಅಂತ ಹೇಳ್ಬೋದು. ಅದೇ ರೀತಿ ನಂಬರ್ 5 ದತ್ತ, ಈ ಫಿಲ್ಮ್ 2006 ರಿಲೀಸ್ ಆಗಿ 1 crore ಬಜೆಟ್ ಮುಖಾಂತರ ಈ ಫಿಲ್ಮ್ ಅನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಈ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 1 crore ಕಲೆಕ್ಷನ್ ಮಾಡುತ್ತಾ ಫ್ಲಾಪ್ ಎಂದು ಘೋಷಣೆಗೊಂಡಿದೆ ಅಂತ ಹೇಳ್ಬೋದು ದತ್ತ ಫಿಲ್ಮ್. ಹಾಗೆ ನಂಬರ್ 7 ತಂಗಿಗಾಗಿ, ಈ ಫಿಲ್ಮ್ 2006 ರಿಲೀಸ್ ಆಗಿತ್ತು. ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 2 crore ಆಗಿದೆ. ಹಾಗೆ ಈ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 1 crore ಕಲೆಕ್ಷನ್ ಮಾಡುತ್ತಾ ಫ್ಲಾಪ್ ಎಂದು ಘೋಷಣೆಗೊಂಡಿತ್ತು ಅಂತ ಹೇಳ್ಬೋದು. ಹಾಗೆ ನಂಬರ್ 8 ಭೂಪತಿ, ಈ ಫಿಲ್ಮ್ 2007 ರಿಲೀಸ್ ಆಗಿ 3 crore ಬಜೆಟಲ್ಲಿ ಈ ಫಿಲ್ಮ್ ಮಾಡುತ್ತಾ ಬಾಕ್ಸ್ ಆಫೀಸಲ್ಲಿ 2 crore ಕಲೆಕ್ಷನ್ ಮಾಡುತ್ತಾ ಫ್ಲಾಪ್ ಎಂದು ಘೋಷಣೆಗೊಂಡಿದೆ ಅಂತ ಹೇಳ್ಬೋದು. ಅದೇ ರೀತಿ ನಂಬರ್ 9 ಸ್ನೇಹನ ಪ್ರೀತಿನ, ಈ ಫಿಲ್ಮ್ 2007 ರಿಲೀಸ್ ಆಗಿ 2 crore ಬಜೆಟ್ ಮುಖಾಂತರ ಈ ಫಿಲ್ಮ್ ಅನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಈ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ 2 crore 50 lakhs ಕಲೆಕ್ಷನ್ ಮಾಡುತ್ತಾ ಎವರೇಜ್ ಫಿಲ್ಮ್ ಅಂತ ಹೇಳ್ಬೋದು ಸ್ನೇಹನ ಪ್ರೀತಿನ. ಹಾಗೆ ನಂಬರ್ 10 ಅನಾಥರು, ಈ ಫಿಲ್ಮ್ 2007 ರಿಲೀಸ್ ಆಗಿತ್ತು. ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 1 crore 50 lakhs. ಹಾಗೆ ಈ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ 3 crore 50 lakhs ಕಲೆಕ್ಷನ್ ಮಾಡುತ್ತಾ ಹಿಟ್ ಅಂತ ಹೇಳ್ಬೋದು ಅನಾಥರು ಫಿಲ್ಮ್. ಹಾಗೆ ನಂಬರ್ 11 ಗಜ, ಈ ಫಿಲ್ಮ್ 2008 ರಿಲೀಸ್ ಆಗಿ 2 crore ಮುಖಾಂತರ ಈ ಫಿಲ್ಮ್ ಅನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಈ ಫಿಲ್ಮ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ 8 crore ಕಲೆಕ್ಷನ್ ಮಾಡುತ್ತಾ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳ್ಬೋದು ಗಜ ಫಿಲ್ಮ್. ಹಾಗೆ ನಂಬರ್ 12 ಇಂದ್ರ, ಈ ಫಿಲ್ಮ್ 2008 ರಿಲೀಸ್ ಆಗಿತ್ತು ಅಂತ ಹೇಳ್ಬೋದು. ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 3 crore ಆಗಿದೆ. ಹಾಗೆ ಈ ಫಿಲ್ಮ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ 6 crore ಕಲೆಕ್ಷನ್ ಮಾಡುತ್ತಾ ಸೆಮಿ ಹಿಟ್ ಅಂತ ಹೇಳ್ಬೋದು ಇಂದ್ರ ಫಿಲ್ಮ್. ಆಮೇಲೆ ನೆಕ್ಸ್ಟ್ ಫಿಲ್ಮ್ 2008 ರಿಲೀಸ್ ಆಗಿತ್ತು, ಅದು ಅರ್ಜುನ್. ಈ ಫಿಲ್ಮ್ 4 crore ಬಜೆಟ್ ಆಗಿದ್ದು, ಹಾಗೆ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ 10 crore ಕಲೆಕ್ಷನ್ ಮಾಡುತ್ತಾ ಸೂಪರ್ ಹಿಟ್ ಅಂತ ಹೇಳ್ಬೋದು ಅರ್ಜುನ್ ಫಿಲ್ಮ್. ಹಾಗೆ 2008 ರಿಲೀಸ್ ಆದ ಫಿಲ್ಮ್ ಅದು ನವಗ್ರಹ, ಈ ಫಿಲ್ಮ್ ಬಜೆಟ್ ಬಂದು 3 crore ಆಗಿದೆ. ಹಾಗೆ ಈ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 7 crore ಕಲೆಕ್ಷನ್ ಮಾಡುತ್ತಾ ಹಿಟ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಯೋಧ, ಈ ಫಿಲ್ಮ್ 2009 ರಿಲೀಸ್ ಆಗಿತ್ತು. ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 3 crore 50 lakhs. ಈ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 9 crore ಕಲೆಕ್ಷನ್ ಮಾಡುತ್ತಾ ಹಿಟ್ ಅಂತ ಹೇಳ್ಬೋದು ಯೋಧ ಫಿಲ್ಮ್. ಹಾಗೆ 2009 ರಿಲೀಸ್ ಆದ ಅಭಯ್ ಫಿಲ್ಮ್, ಈ ಫಿಲ್ಮ್ ಬಜೆಟ್ ಬಂದು 5 crore ಆಗಿದ್ದು, ಈ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 3 crore ಕಲೆಕ್ಷನ್ ಮಾಡುತ್ತಾ ಫ್ಲಾಪ್ ಅಂತ ಹೇಳಬಹುದು. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಪೋರ್ಕಿ, ಈ ಫಿಲ್ಮ್ 2010 ರಿಲೀಸ್ ಆಗಿತ್ತು. ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 7 crore ಆಗಿದ್ದು, ಈ ಫಿಲ್ಮ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 30 crore ಕಲೆಕ್ಷನ್ ಮಾಡುತ್ತಾ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳ್ಬೋದು ಪೋರ್ಕಿ ಫಿಲ್ಮ್. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಶೌರ್ಯ, ಈ ಫಿಲ್ಮ್ 2010 ರಿಲೀಸ್ ಆಗಿತ್ತು. ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 5 crore ಆಗಿದ್ದು, ಈ ಫಿಲ್ಮ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 17 crore ಕಲೆಕ್ಷನ್ ಮಾಡುತ್ತಾ ಸೂಪರ್ ಹಿಟ್ ಅಂತ ಹೇಳ್ಬೋದು ಶೌರ್ಯ ಫಿಲ್ಮ್. ಹಾಗೆ 2011 ರಿಲೀಸ್ ಆದ ಫಿಲ್ಮ್ ಅದು ಬಾಸ್, ಈ ಫಿಲ್ಮ್ ಬಜೆಟ್ ಬಂದು 7 crore ಆಗಿದೆ. ಹಾಗೆ ಈ ಫಿಲ್ಮ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ 13 crore ಕಲೆಕ್ಷನ್ ಮಾಡುತ್ತಾ ಹಿಟ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಪ್ರಿನ್ಸ್, ಈ ಫಿಲ್ಮ್ 2011 ರಿಲೀಸ್ ಆಗಿತ್ತು. ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 5 crore ಆಗಿದ್ದು, 3 crore ಕಲೆಕ್ಷನ್ ಮಾಡುತ್ತಾ ಫ್ಲಾಪ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಸಾರಥಿ, ಈ ಫಿಲ್ಮ್ 2011 ರಿಲೀಸ್ ಆಗಿತ್ತು. ಹಾಗೆ ಬಜೆಟ್ ಬಗ್ಗೆ ಮಾತಾಡಿದ್ರೆ 8 crore ಬಜೆಟ್ ಮುಖಾಂತರ ಈ ಫಿಲ್ಮ್ ಅನ್ನು ಮಾಡಿತ್ತು. ಹಾಗೆ 40 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡುತ್ತಾ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳ್ಬೋದು ಸಾರಥಿ ಫಿಲ್ಮ್.
ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಚಿಂಗಾರಿ. ಈ ಫಿಲ್ಮ್ 2012 ರಿಲೀಸ್ ಆಗಿತ್ತು. ಹಾಗೆ ಈ ಫಿಲ್ಮ್ನ ಬಜೆಟ್ ಬಂದು 7 ಕೋಟಿ ಆಗಿದ್ದು. ಈ ಫಿಲ್ಮ್ನ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಅದು ಕೂಡ 7 ಕೋಟಿ ಆಗಿದ್ದು, ಡಿಸಾಸ್ಟರ್ ಅಂತ ಹೇಳ್ಬೋದು. ಹಾಗೆ 2012 ರಿಲೀಸ್ ಆದ ಫಿಲ್ಮ್ ಅದು ಸ್ನೇಹಿತರು. ಈ ಫಿಲ್ಮ್ನ ಬಜೆಟ್ ಬಂದು 30 ಕೋಟಿ ಆಗಿದ್ದು. ಈ ಫಿಲ್ಮ್ನ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 55 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಸೂಪರ್ ಹಿಟ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಬುಲ್ಬುಲ್. ಈ ಫಿಲ್ಮ್ 2013 ರಿಲೀಸ್ ಆಗಿತ್ತು. ಹಾಗೆ ಈ ಫಿಲ್ಮ್ನ ಬಜೆಟ್ ಬಂದು 12 ಕೋಟಿ ಆಗಿದ್ದು, 50 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು ಬುಲ್ಬುಲ್ ಫಿಲ್ಮ್. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಬೃಂದಾವನ. ಈ ಫಿಲ್ಮ್ 2013 ರಿಲೀಸ್ ಆಗಿತ್ತು. ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 15 ಕೋಟಿ ಆಗಿದ್ದು, ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದ್ರೆ 30 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಸೂಪರ್ ಹಿಟ್ ಅಂತ ಹೇಳ್ಬೋದು ಬೃಂದಾವನ ಫಿಲ್ಮ್. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಅಗ್ರಜ. ಈ ಫಿಲ್ಮ್ 2014 ರಿಲೀಸ್ ಆಗಿತ್ತು. ಬಜೆಟ್ ಬಗ್ಗೆ ಮಾತಾಡೋದಾದ್ರೆ 8 ಕೋಟಿಯ ಬಜೆಟ್ ಆಗಿತ್ತು ಅಂತ ಹೇಳ್ಬೋದು ಈ ಫಿಲ್ಮ್ ಇದ್ದು. ಹಾಗೆ ಈ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 6 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಫ್ಲಾಪ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಅಂಬರೀಷ. ಈ ಫಿಲ್ಮ್ 2014 ರಿಲೀಸ್ ಆಗಿತ್ತು. ಹಾಗೆ 20 ಕೋಟಿಯ ಬಜೆಟ್ ಆಗಿದ್ದು, 23 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಎವರೇಜ್ ಅಂತ ಹೇಳ್ಬೋದು ಅಂಬರೀಷ ಫಿಲ್ಮ್. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಮಿಸ್ಟರ್ ಐರಾವತ. ಈ ಫಿಲ್ಮ್ 2015 ರಿಲೀಸ್ ಆಗಿ, ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 18 ಕೋಟಿ ಆಗಿದ್ದು, ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ 30 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಹಿಟ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ವಿರಾಟ್. ಈ ಫಿಲ್ಮ್ 2016 ರಿಲೀಸ್ ಆಗಿತ್ತು. ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 25 ಕೋಟಿ ಆಗಿದ್ದು, 17 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಫ್ಲಾಪ್ ಅಂತ ಹೇಳ್ಬೋದು ವಿರಾಟ್ ಫಿಲ್ಮ್. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಜಗ್ಗುದಾದ. ಈ ಫಿಲ್ಮ್ 2016 ರಿಲೀಸ್ ಆಗಿತ್ತು. ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 16 ಕೋಟಿ ಆಗಿದ್ದು, 35 ಕೋಟಿಯನ್ನು ಕಲೆಕ್ಷನ್ ಮಾಡಿದ್ದಂತ ಹೇಳ್ಬೋದು ಜಗ್ಗುದಾದ ಫಿಲ್ಮ್. ಹಾಗೆ ಈ ಫಿಲ್ಮ್ ಸೂಪರ್ ಹಿಟ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಚೌಕ. ಈ ಫಿಲ್ಮ್ 2017 ರಿಲೀಸ್ ಆಗಿತ್ತು ಅಂತ ಹೇಳ್ಬೋದು. ಹಾಗೆ ಬಜೆಟ್ ಬಂದು 4 ಕೋಟಿ ಆಗಿದ್ದು, 25 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಸೂಪರ್ ಹಿಟ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಚಕ್ರವರ್ತಿ. ಈ ಫಿಲ್ಮ್ 2017 ರಿಲೀಸ್ ಆಗಿತ್ತು. ಹಾಗೆ ಬಜೆಟ್ ಬಂದು 20 ಕೋಟಿ ಆಗಿದ್ದು, 40 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಸೂಪರ್ ಹಿಟ್ ಅಂತ ಹೇಳ್ಬೋದು ಚಕ್ರವರ್ತಿ ಫಿಲ್ಮ್. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ತಾರಕ್. ಈ ಫಿಲ್ಮ್ 2017 ರಿಲೀಸ್ ಆಗಿತ್ತು. ಹಾಗೆ ಬಜೆಟ್ ಬಂದು 10 ಕೋಟಿ ಆಗಿದ್ದು, 30 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಸೂಪರ್ ಹಿಟ್ ಅಂತ ಹೇಳ್ಬೋದು ತಾರಕ್ ಫಿಲ್ಮ್. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಯಜಮಾನ. ಈ ಫಿಲ್ಮ್ 2019 ರಿಲೀಸ್ ಆಗಿತ್ತು. ಹಾಗೆ ಬಜೆಟ್ ಬಂದು ಈ ಫಿಲ್ಮ್ದು 15 ಕೋಟಿ ಆಗಿದ್ದು, 60 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು ಯಜಮಾನ ಫಿಲ್ಮ್. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಕುರುಕ್ಷೇತ್ರ. ಈ ಫಿಲ್ಮ್ 2019 ರಿಲೀಸ್ ಆಗಿತ್ತು. ಹಾಗೆ ಬಜೆಟ್ ಬಂದು 50 ಕೋಟಿ ಆಗಿದ್ದು, 108 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು ಕುರುಕ್ಷೇತ್ರ ಫಿಲ್ಮ್. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಒಡೆಯ. ಈ ಫಿಲ್ಮ್ 2019 ರಿಲೀಸ್ ಆಗಿತ್ತು. ಹಾಗೆ ಬಜೆಟ್ ಬಂದು 30 ಕೋಟಿ ಆಗಿದ್ದು, 100 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು ಒಡೆಯ ಫಿಲ್ಮ್. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ರಾಬರ್ಟ್. ಈ ಫಿಲ್ಮ್ 2021 ರಿಲೀಸ್ ಆಗಿತ್ತು ಅಂತ ಹೇಳ್ಬೋದು. ಹಾಗೆ ಬಜೆಟ್ ಬಂದು 50 ಕೋಟಿ ಆಗಿದ್ದು, 102 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಸೂಪರ್ ಹಿಟ್ ಅಂತ ಹೇಳ್ಬೋದು ರಾಬರ್ಟ್ ಫಿಲ್ಮ್. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಕ್ರಾಂತಿ. ಈ ಫಿಲ್ಮ್ 2023 ರಿಲೀಸ್ ಆಗಿತ್ತು. ಹಾಗೆ 25 ಕೋಟಿಯ ಬಜೆಟ್ನ ಫಿಲ್ಮ್ ಆಗಿದ್ದು, 33 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಎವರೇಜ್ ಅಂತ ಹೇಳ್ಬೋದು ಕ್ರಾಂತಿ ಫಿಲ್ಮ್. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಗರಡಿ. ಈ ಫಿಲ್ಮ್ 2023 ರಿಲೀಸ್ ಆಗಿತ್ತು. ಹಾಗೆ ಬಜೆಟ್ ಬಂದು 10 ಕೋಟಿ ಆಗಿದ್ದು, 23 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಹಿಟ್ ಅಂತ ಹೇಳ್ಬೋದು ಗರಡಿ ಫಿಲ್ಮ್. ಹಾಗೆ ನೆಕ್ಸ್ಟ್ ಫಿಲ್ಮ್ ಅದು ಕಾಟೇರ. ಈ ಫಿಲ್ಮ್ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಹಾಗೆ ಈ ಫಿಲ್ಮ್ ಬಜೆಟ್ ಬಂದು 30 ಕೋಟಿ ಆಗಿದ್ದು, 221 ಕೋಟಿಯನ್ನು ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ದಾಖಲೆ ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಹೇಳ್ಬೋದು ಕಾರ್ಟೇರ ಫಿಲ್ಮ್. ಹಾಗೆ ನಿಮ್ಮ ಪ್ರಕಾರ ಎಷ್ಟು ಫಿಲ್ಮಲ್ಲಿ ನಿಮಗೆ ಇಷ್ಟವಾದ ಫಿಲ್ಮನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ದರ್ಶನ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾವು ಡೈಲಿ ಎಲ್ಲ ಫಿಲ್ಮ್ಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.